ಬಿಜೆಪಿ ಆಡಳಿತವಿರುವ ಶಿರಸಿ ನಗರಸಭೆಯ ಕಾರ್ಯವೈಖರಿಯ ವಿರುದ್ಧ ಸ್ವತಃ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ವಿಡಿಯೋವನ್ನು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಪ್ರಕಟಿಸಿ ನಗರಸಭೆಯ ಕೆಲಸವನ್ನ ಟೀಕಿಸಿದೆ. ಶಿರಸಿ ನಗರಸಭೆ ವಾರ್ಡ್ ನಂಬರ್ 8ರಲ್ಲಿ ಹಾಕಲಾಗಿದೆ ಎನ್ನಲಾದ ನಳಕ್ಕೆ ಮೀಟರ್ ಜೋಡಣೆ ಮಾಡುವ ಸಂದರ್ಭದಲ್ಲಿ ನೀರು ಪೋಲಾಗುತ್ತಿದ್ದು ಇದು ನಗರಸಭೆಯ ಕಾರ್ಯವೈಖರಿ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದ್ದು ಕಾಂಗ್ರೆಸ್ ಬಾಯಿಗೂ ಆಹಾರವಾಗಿದೆ. ಮಾನ್ಯ ಬಿಜೆಪಿ ಪಕ್ಷದಿಂದ ಆಯ್ಕೆಯಾದ ಪ್ರತಿನಿಧಿಗಳೇ, ನಿಮ್ಮಿಂದ ಜನರ ಸೇವೆಯಂತೂ ಸಾಧ್ಯವಿಲ್ಲ ಎಂಬುದು ಜಗತ್ತಿಗೆ ಗೊತ್ತಿರುವ ಸತ್ಯ. ಆದರೆ ಕನಿಷ್ಠ ಪಕ್ಷ ನಿಮ್ಮ ಪಕ್ಷದ ನಗರ ಮಂಡಲದ ಅಧ್ಯಕ್ಷರಿಗಾದರೂ ಸರಿಯಾಗಿ ಸ್ಪಂದಿಸಿ ಶಿರಸಿ ಬಿಜೆಪಿ ನಗರಸಭೆ ಆಡಳಿತವನ್ನ ವಿರೋಧಿಸುತ್ತಿರುವ ಶಿರಸಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು, ಭ್ರಷ್ಟ ಆಡಳಿತಕ್ಕೆ ವಿರೋಧ ಪಕ್ಷದ ಅವಶ್ಯಕತೆಯೇ ಇಲ್ಲ, ರಾಮರಾಜ್ಯ ಎಂದು ಕಾಂಗ್ರೆಸ್ ಫೇಸ್ಬುಕ್ ಪೇಜ್ನಲ್ಲಿ ಬರೆದುಕೊಂಡು ವ್ಯಂಗ್ಯ ಮಾಡಲಾಗಿದೆ. ಇನ್ನು ವಿಡಿಯೋದಲ್ಲಿ ರಾಜೇಶ್ ಶೆಟ್ಟಿ ನಗರಸಭೆಯವರು ನಳ ಕಟ್ ಮಾಡಿ ಜೋಡಣೆ ಮಾಡದೆ ನೀರು ಪೋಲಾಗಲು ಕಾರಣವಾಗಿದ್ದಾರೆ, ಅವರಿಗೆ ಜವಾಬ್ದಾರಿ ಇಲ್ವೇ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಕುರಿತು ಶಿರಸಿ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಪ್ರತಿಕ್ರಿಯಿಸಿದ್ದು, ನಳಕ್ಕೆ ಮೀಟರ್ ಜೋಡಣೆ ಕೆಲಸ ವಾಟರ್ ಬೋರ್ಡ್ನಿಂದ ನಡೆಯುತ್ತಿದೆ, ಅದು ನಗರಸಭೆಯ ತಪ್ಪಿಂದ ಆಗಿದ್ದಲ್ಲ, ಅಲ್ಲದೆ ಈ ಕುರಿತು ದೂರು ಬಂದ ತಕ್ಷಣ ಸರಿಪಡಿಸಲಾಗಿದೆ ಎಂದು ತಿಳಿಸಿದರು. ನಿನ್ನೆ ದಿನ ವಾರ್ಡ್ ನಂಬರ್ 8ರಲ್ಲಿ ಮೀಟರ್ ಪೋಲಿಸಿ ಅಂತ ಬಂದು ಈ ರೀತಿಯಲ್ಲಿ ಇರತಕ್ಕಂಥ ನಲ್ಲಿಯನ್ನು ಕಟ್ ಮಾಡಿ ಅದಕ್ಕೆ ಯಾವುದೇ ವ್ಯವಸ್ಥೆಯನ್ನು ಮಾಡದೆ ಈ ರೀತಿ ನೀರು ಪೋಲಾಗುವ ಹಾಗೆ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಹಾಗಿದ್ರೆ ನಗರಸಭೆಗೆ ಒಂದು ಸ್ವಲ್ಪ ಜವಾಬ್ದಾರಿ ಇದೆ. ಈ ಅರ್ಧಮರ್ಧ ಕೆಲಸ ಮಾಡಿದ್ದಾರೆ, ಇವತ್ತು ನೀರು ಪೋಲಾಗ್ತಾ ಇದೆ, ನಮ್ಮನೆ ನಲ್ಲಿನೂ ಕಟ್ ಮಾಡಿ ನೀರಿನ ಸೌಲಭ್ಯನೂ ಸಿಗದೇ ಇರುವಂಥದ್ದು ವ್ಯವಸ್ಥೆಯನ್ನು ಅರ್ಧಮರ್ಧ ಮಾಡಿರುವಂಥದ್ದಕ್ಕೆ ಹೊಣೆ ಯಾರು? ಇದಕ್ಕೆ ಕಮಿಷನರ್ ಆಗಲಿ, ನಗರಸಭೆ ಅಧ್ಯಕ್ಷರಾಗಲಿ ಅಥವಾ ಉಪಾಧ್ಯಕ್ಷರಾಗಲಿ ಉತ್ತರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಗುರುಮಠ, ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ, ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾರದಾ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ, ನೂತನ ವಿಗ್ರಹ ಪ್ರತಿಷ್ಠಾ, ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ್ನ ವೇದಮೂರ್ತಿ ಆಗಮ ಪ್ರವೀಣ, ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು, ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ, ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ. ದಿನಾಂಕ 13/4/2022 ಬುಧವಾರದಿಂದ 19/4/2022 ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು, ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾನ್ಯ ಸಭಾಪತಿಗಳು, ವಿಧಾನಸಭೆ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಸ್ತುವಾರಿ ಸಚಿವರು ಉತ್ತರ ಕನ್ನಡ, ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ ಶಾಸಕರು ಕಾರ್ವಾರ ವಿಧಾನಸಭಾ ಕ್ಷೇತ್ರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು: ಚಂಡೆ ಕಲಾ ಪ್ರದರ್ಶನ, ಸುಗಮ ಸಂಗೀತ, ಯಕ್ಷಗಾನ, ಸತ್ಸಂಗ, ಸಂಗೀತ ಸಂಜೆ, ಹರಿಕೀರ್ತನೆ, ನಾಟಕ, ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಸರ್ವರಿಗೂ ಆದರದ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ ತೆರ್ನಮಕ್ಕಿ, ಶ್ರೀ ಕೃಷ್ಣ ನಾಯ್ಕ ಸಾರದಾ ಹೊಳೆ, ಶ್ರೀ ಸುಬ್ರಾಯ್ ನಾಯ್ಕ ಗುಮ್ಮನಹಕ್ಲು. ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ, ಸಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ, ನಾಸಾ ಅಸಂ ಮಾವಳ್ಳಿ ಹೋಬಳಿ, ಸಾರದಾ ಹೊಳೆ ಶಿರಾಲಿ ಭಟ್ಕಳ.